அண்ணா அத்தகே ಎಲ್ಲಿದ್ದೀರಣ್ಣ ಎಲ್ಲಿದ್ದೀರ ಅದಕ್ಕೆ ಅದಕ್ಕೆ ನಿಮ್ಮನ್ನ ನೋಡ್ಬೇಕು ಅಂತ ಅಲೀತಾನೆ ಇದ್ದೀನಿ ಅದಕ್ಕೆ ಅದಕ್ಕೆ ಹೊಟ್ಟೆ ತುಂಬ ಹಸಿತಾ ಇದೆ ಮೂರು ದಿನ ಆಗಿದೆ ಊಟ ಮಾಡಿ ನನಗೆಲ್ಲ ಆಗ್ತಾಯಿಲ್ಲ ಅದಕ್ಕೆ ಅದಕ್ಕೆ ಅಣ್ಣ ನಮ್ಮ ದೇಶದ ಜನಕ್ಕೆ ಯಾವ ಬುದ್ಧಿ ಬರ್ತದ ಏನೋ, ಭೂಮಿ ತಾಯಿಯಲ್ಲಿ ಕಷ್ಟಪಟ್ಟು ದುಡಿಯೋದ್ ಬಿಟ್ಟು ಭಿಕ್ಷೆ ಬೇಡಿ ಬಂದ ದುಡ್ಡಿನಲ್ಲಿ ಎಂಡ ಕುಡಿದು ಎಲ್ಲಿ ಬೇಕಂದ್ರೂ ಅಲ್ಲಿ ಬಿದ್ದಿರ್ತಾರೆ. ನಮ್ಮ ದೇಶದ ಜನಕ್ಕೆ ಏನ್ ಹೇಳ್ಬೇಕೋ ಏನೋ ಒಂದೂ ಗೊತ್ತಾಗ್ತಾ ಇಲ್ಲ. ಸಮಾಜದಲ್ಲಿ ಯಾವತ್ತು ವಂಶಸ್ಥರಿಗೆ ಬೆಲೆ ಇಲ್ಲಪ್ಪ, ಮಲಯಾಳಕ್ಕೆ ತಿರು ತಲೆ ಹಿಡ್ಕರಿಗೆ ಇವರಿಗೆ ಕಲಿಯ ಯಾರು ಮಾಡಿದ ತಪ್ಪಿಗೆ ಜೈಲು ಉಪವಾಸ ಅನ್ಬಿಸ್ತೆ ಅಲ್ಲ. ಯಾರು ಅಣ್ಣ ಅತ್ತಿಗೆ ಅಂತ ಕನ್ವರ್ಸ್ ಯಾರು ಇರ್ಬೇಕು? ಹೊಟ್ಟೆ ತಿಮ್ಮಿರೋ ಜನಕ್ಕೆ ಈ ಕೂಗು ಕೇಳಿಸ್ತಾ ಇಲ್ವಂತೆ. ಎಲ್ಲಿಂದ ಬಂದಮ್ಮ? ಯಾವರು ಪರಿಸ್ಥಿತಿ ಬಂದಿದ್ದೀನಿ ಅಂತ ನೋಡಿದ್ರ ಗಣೇಶ್ ನೋಡ್.
ಹೇಳಿ ಪ್ರಣೇಶ್, ಪ್ರಣೇಶ್ ನನ್ನ ಮದುವೆ ಮಾಡಿ, ನನ್ನ ಗಂಡನ ಮನೆಯಲ್ಲಿ ಚೆನ್ನಾಗಿಲ್ಲೇ ಅಂತ ನನ್ನ ಅಣ್ಣ ಅಕ್ಕಿ ಇಬ್ರು ಕಳಿಸಿ, ಇದ್ದಾಗಿ ನನ್ನ ಗಂಡ ಇಲ್ಲ ಅಪ್ಪ ಬೇಕಂದ್ರ ನನ್ನ ಬಾಳನ್ನ ಇದೆಲ್ಲ ನಡೆಯಿತು ಪ್ರಣೇಶ್, ಇದೆಲ್ಲ ನಡೀತು. ನೀನು ದೇವರಲ್ಲ, ಕಲ್ಲಾಗಿ ಕೊಟ್ಟಿರುವ ದೇವ ದೇವ. ನೋಡಿ ಇದನ್ನ ಹೇಳೋಣ ಅಂತ ನನ್ನ ಅಣ್ಣ ಅದಕ್ಕೆ ನಾ ಹುಡುಕೊಂಡು ಹೋದೆ, ಆದ್ರೆ ಅವರು ಮನೇಲಿ ಇರ್ಲಿಲ್ಲ ಪ್ರಣೇಶ್, ಮನೇಲಿ ಇರ್ಲಿಲ್ಲ. ಅಕ್ಕ ಪಕ್ಕದವ್ರನ್ನ ವಿಚಾರಿಸಿದಾಗ ಅವ್ರು ಹೇಳಿದ ಮಾತು ಕೇಳಿ ಅಯ್ಯೋ ನನ್ನ ನನಗೆ ಹುಚ್ಚಿಡ್ದಿದೆ ಅಂತ ಹೇಳಿದ್ರು. ನನ್ನ ಅಣ್ಣನಿಂದೆ ನನ್ನ ಅದಕ್ಕೆನು ಓಡೋದ್ರು ಅಂತ ಹೇಳಿದ್ರು ಪ್ರಣೇಶ್. ಈಗ ಅವ್ರು ಎಲ್ಲಿದ್ದಾರೋ ಹೇಗಿದಾರೋ ನನಗೆ ಗೊತ್ತಿಲ್ಲ ಪ್ರಣೇಶ್, ನನಗೆ ಗೊತ್ತಿಲ್ಲ. ಅಯ್ಯೋ ದೇವರೇ, ಯಾರು ಕೇಳಿ ಬಳಸಿದ ರಾಮ ಲಕ್ಷ್ಮಣ ಅಂತಿದ್ದ ಶ್ರೀಧರಣ್ಣ ಸಾರ್ವಜನಿಕ ಈ ಸ್ಥಿತಿ ಬತ್ತೆ ಇಂತ ಸ್ಥಿತಿ ಬಾಮ್ಮ ಅಲ್ಲಿ ಕಾಣಿಸಿ ಬಿಡಿಸಲೇ ನನ್ನ ಮನೆ ನಮ್ಮ ಅಣ್ಣ ನಿಮ್ಮ ಅಣ್ಣ ಅಕ್ಕ ಸಿಗುವ ಗಂಟ ನಮ್ಮನೇ ಇದೆ ಮ್ಯಾಮ್ ಬಾಮ್ಮ.